भवभयहरं सर्वलोकैकनाथं मेघश्यामं गिरिवलं
Thank you.
Amani ma.
ಜ್ಯೋತಿ 90 ಗುರು ಸ್ತಂಭದಿಂದ ಗುರುವಷ್ಟಕದಿಂದ ಜ್ಯೋತಿ ಪುಸ್ತಕ ಪುಟ 90 ಶರೀರಂ ಸ್ವರೂಪಂ ತಥಾ ವಾ ಕಲಸ್ತ ಚಿತ್ರ ಧನ ಮೇ ಲೋಕಂ ಗೋ
ಹತ್ತೊಂಬತ್ತು ಹಿಂದಿನ ಪೀಠ ಗುರು ಬ್ರಹ್ಮಾನಂದ ವಿಷ್ಣು.
Thank you.
ఇద్దరు జగన్ బాగా లోడూరు బాగా సురేష్ గురుదేవులెట Thank you.
Oh, man.
Prabhu
ಅರಳಿರತಕ್ಕಂತ ಕಮಲದ ಹೂವು, ಮಧ್ಯದಲ್ಲಿ ಮಣಿಪೀಠ, ಆ ಮಧ್ಯದ ಮಣಿಪೀಠದಲ್ಲಿ ನಿಮ್ಮ ಇಷ್ಟ ಭಗವಂತನನ್ನ ಪ್ರತಿಷ್ಠಾಪಿಸಿ. ಯಾವ ಭಗವಂತನನ್ನ ಕಂಡ್ರೆ ಇಷ್ಟವೋ ಆ ಭಗವಂತನ ನಿಮ್ಮ ಭಾವಕ್ಕೆ ಅನುಗುಣವಾಗಿ ಪ್ರತಿಷ್ಠಾಪಿಸಿ. ಮನಸ್ಸಿನ ಒಳಗಣ್ಣನಿಂದ ಆ ಇಷ್ಟಮೂರ್ತಿಯನ್ನ ಕಣ್ಣು ತುಂಬ ನೋಡಿ. ಮನದಲ್ಲೇ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ. ದೇವಗಂಗೆಯಿಂದ ಸುಸಜ್ಜಿತವಾದ ಸುಗಂಧ ಪರಿಮಳಯುಕ್ತ ಗಂಗಾ ಜಲದಿಂದ ನಿಮ್ಮ ಇಷ್ಟ ಮೂರ್ತಿಯನ್ನ ಹೃದಯ ಪದ್ಮದಲ್ಲಿ ತಿದ್ದುಕ್ಕೆ ಅಭಿಷೇಕವನ್ನು ಮಾಡಿ. ಮನದಲ್ಲಿ ಗುರು, ತಂದೆ, ತಾಯಿ, ನೀನೇ ಬಂಧು ಬಳಗ ಅಂತ ಭಾವಿಸ್ತಾ ಭಗವಂತನಿಗೆ ಅಭಿಷೇಕವನ್ನು ಮಾಡಿ. ಶುಭ್ರವಾದ ಒಣಗಿರುವ ಮೆತ್ತನೆಯ ಬಟ್ಟೆಯಿಂದ ನಿಧಾನಕ್ಕೆ ತಾಯಿ ಮಗುವಿಗೆ ಹೇಗೆ ಮೈನ ವಸ್ತ್ರ ಹಾಗೆ ಇಷ್ಟ ಭಗವಂತನ ಮೂರ್ತಿಯನ್ನ ಹೃದಯ ಪದ್ಮದಲ್ಲಿ ಮೆತ್ತಗೆ ಮೃದುವಾಗಿ ಭಗವಂತನ ಹೆಸರನ್ನು ಮನದಲ್ಲಿ ನೆನೆಯುತ್ತಾ ಮೃದುವಾಗಿ ಅನೇಕ ಬಣ್ಣ ಬಣ್ಣದ ವಸ್ತ್ರಗಳಿಂದ ಆ ನಿಮ್ಮ ಇಷ್ಟ ಭಗವಂತನಿಗೆ ವಸ್ತ್ರಾಲಂಕಾರ ಮಾಡಿ. ಆಭರಣಾಲಂಕಾರವನ್ನು ಮಾಡಿ. ನಿಮ್ಮ ನಿಜ ಸತ್ಯತೆಯನ್ನೇ ಭಗವಂತನಿಗೆ ವಿಭೂತಿಯನ್ನಾಗಿ ಹಚ್ಚಿ, ಸತ್ಯವನ್ನೇ ತಿಳುಕುವನ್ನಾಗಿ ಹೇಳಿ. ಮನಸ್ಸಿನ ಹೂದೋಟಕ್ಕೆ ಹೋಗಿ ಬಗೆಬಗೆಯ ಬಣ್ಣ ಬಣ್ಣದ ಪರಿಮಳಯುಕ್ತ ಪುಷ್ಪಗಳನ್ನು ಭಗವಂತನ ಹೆಸರಿನ ಮೃದುವಾಗಿ ಬಿಡಿಸಿಕೊಳ್ಳಿ. ಗಿಡದಿಂದ ಮೃದುವಾಗಿ ದೇವರ ಹೆಸರನ್ನು ಹೇಳುತ್ತಾ ಹೂವನ್ನು ಬಿಡಿಸಿ ನಿಮ್ಮ ಇಷ್ಟಮೂರ್ತಿಗೆ ಪುಷ್ಪಾಲಂಕಾರಗಳನ್ನು ಮಾಡಿ. ಅಭಿಷೇಕ, ವಸ್ತ್ರಾಲಂಕಾರ, ಆಭರಣಾಲಂಕಾರ, ತಿಲಕಧಾರಣೆ, ಪುಷ್ಪಾಲಂಕಾರ, ಈಗ ನಿಮ್ಮೆಲ್ಲ ಸತ್ಕರ್ಮಗಳನ್ನು, ಪುಣ್ಯಫಲಗಳನ್ನು, ಸತ್ಕಾರ್ಯಗಳನ್ನು, ನಿಮ್ಮ ಜಪತಪಾಯಿಗಳನ್ನೆಲ್ಲವನ್ನೂ ಸಹ ಹಣ್ಣನ್ನಾಗಿ ಭಗವಂತನಿಗೆ ನಿವೇದನೆ ಮಾಡಿ. ನಿಮ್ಮ ಜೀವಾತ್ಮನನ್ನೇ ಕರ್ಪೂರವಾಗಿ ಆತ್ಮ ಜ್ಯೋತಿಯಿಂದ ಹಚ್ಚಿ ಬೆಳಗಿಸಿ ಪ್ರಾರ್ಥಿಸಿ. ನಿಮ್ಮೆಲ್ಲ ಸುಖ ದುಃಖಗಳನ್ನ, ಆನಂದವನ್ನ, ಆಶ್ಚರ್ಯವನ್ನ ಎಲ್ಲವನ್ನು ಸಹ ಭಗವಂತನ ಪಾದ ಪದ್ಮಕ್ಕೆ ಅರ್ಪಿಸಿ. ಹಾಗೆ ಅದೇ ಆನಂದದಲ್ಲಿ
ನಿಮ್ಮ ಮನಸ್ಸಿನ ಸ್ಪಂದನವನ್ನು ಭಗವಂತನಿಂದ ಅರ್ಪಣೆ ಮಾಡ್ತಾ ಶಾಂತವಾಗಿ ಅದೇ ವಾತಾವರಣದಲ್ಲಿ ನಿಮ್ಮ ಹೃದಯ ಪದ್ಮದಲ್ಲಿ ಇರಿ.
श्लाघ्य सुमेधसे नमः। ॐ रामकृष्णाय
ಓಂ ಕ್ರೀಡಾ ಚಿತ್ರಕಲಾ ಕೃಷ್ಟ ಜನ ವಿಸ್ಮಯ ಏತವೇ ನಮಃ. ಓಂ ವಲಾಕಾಲಂಕೃತಾಕಾಶ ವಿಲೋಕನ ಸಮಾಧಯೇ ನಮಃ. ಓಂ ಶಿವವೇಶ ನಟೋ ದೀಪ್ತ ಶಿವಾತ್ಮೈಕ್ಯಾನುಭೂತಯೇ ನಮಃ. ಓಂ ಸ್ವನುಷ್ಠಿತ ಸ್ವಧರ್ಮಾಯ ನಮಃ. ಓಂ ಶಾರದಾ ಗೃಹಮೇದಿನೇ ನಮಃ. ಓಂ ಸ್ವರ್ದು ನೀವಾರಿ ನಿರ್ದೂತ ದಕ್ಷಿಣೇಶ್ವರ ವಾಸಿನೇ ನಮಃ. ಓಂ ಅವಧೂತಾರ್ಥ ಕಾಮಾಯ ನಮಃ. ಓಂ ಪರವಿದ್ಯೈಕಾಂಕ್ಷಿಣೇ ನಮಃ. ಓಂ ರಾಧಾ ಗೋವಿಂದ ದೇವಾಯ ನಮಃ. ಓಂ ಅವತಾರಣ್ಯುಪಾಸ್ತಯೇ ನಮಃ. ಓಂ ದಕ್ಷಿಣಾಕಾಲಿಕಾ ಪೂಜಾ ವಿಸ್ಮೃತ ಸ್ವಾನ್ಯಕರ್ಮಣಿ ನಮಃ. ಓಂ ಆಜನ್ಮ ಪೂರ್ಣ ಸಿದ್ಧಾಯ ನಮಃ. ಓಂ ಸಾಧನೋದ್ಬುದ್ಧ ಸಿದ್ಧಯೇ ನಮಃ. ಓಂ ತಪೋ ಯೋಗಾಪ್ತ ದಿವ್ಯ ಶ್ರೀ ಕಾಲಿಕಾ ಲೋಕ ಹರ್ಷಿಣೇ ನಮಃ. ಓಂ ಸರ್ವತಂತ್ರ ಕ್ರಿಯಾ ಸಾಧ್ಯ ಸಿದ್ಧ್ಯುದ್ಭಾಸಿತ ಚೇತಸೇ ನಮಃ. ಓಂ ರಾಧಾ ಭಾವ ನಿಮಗ್ನಾಯ ನಮಃ. ಓಂ ಸೀತಾ ನಿಧ್ಯಾನಮೋದಿನೇ ನಮಃ. ಓಂ ಆಂಜನೇಯಾತ್ಮ ಭಾವಾಯ ನಮಃ. ಓಂ ರಾಮಚಂದ್ರೋಪಸೇವಿನೇ ನಮಃ. ಓಂ ತೋತಾಪುರಿ ಗುರುಪ್ರಾಪ್ತ ಬ್ರಹ್ಮಾತ್ಮೈಕ್ಯಾನುಭೂತಯೇ ನಮಃ. ಓಂ ಪುಷ್ಪಷ್ಪ ನೃಪಕ್ಷಾದಿ ಸರ್ವಭೂತಾಂತರಾತ್ಮನೇ ನಮಃ. ಓಂ ಸರ್ವಭೂತಾತ್ಮಭೂತಾಯ ನಮಃ. ಓಂ ಸರ್ವಭೂತಾನುಕಂಪಿನೇ ನಮಃ. ಓಂ ಸಾಕ್ಷಾತ್ಕೃತೇಷು ನಾಥಾಯ ನಮಃ. ಓಂ ನಿವಿರೂಪಾವಲೋಕಿನೇ ನಮಃ. ಓಂ ಬಾಲಗೋಪಾಲ ಭಾವಾಯ ನಮಃ. ಓಂ ಗೌರಾಂಗಾಭಿನ್ನ ಮೂರ್ತಯೇ ನಮಃ. ಓಂ ಬುದ್ಧ ಬೋಧ ಪ್ರಬುದ್ಧಾಯ ನಮಃ. ಓಂ ಹರಾಕೃತಿ ವಿಭಾಸಿನೇ ನಮಃ. ಓಂ ರಾಸ್ಮಣಿ ಮಧುರಾಭೀಷ್ಟ ಗುರುದೈವತ ಮೂರ್ತಯೇ ನಮಃ. ಓಂ ಭಗವದ್ಭಕ್ತಧುರ್ಯಾಯ ನಮಃ. ಓಂ ಗಾನಮಾಧುರ್ಯ ಸಿಂಧವೇ ನಮಃ. ಓಂ ಶಮಾಜಿ ಷಟ್ಕಾಶ್ರಯಾಯ ನಮಃ. ಓಂ ಯತಿ ಧರ್ಮ ಸ್ವರೂಪಿಣೇ ನಮಃ. ಓಂ ದಂಭಾಹಂಕಾರಹೀನಾಯ ನಮಃ. ಓಂ ವಾತ್ಸಲ್ಯ ಔದಾರ್ಯವಾರ್ಥಯೇ ನಮಃ. ಓಂ ಕಾಮಕ್ರೋಧ ವಿದೂರಾಯ ನಮಃ. ಓಂ ಮಾರ್ದವಾರ್ಜವಶಾಲಿನೇ ನಮಃ. ಓಂ ಏಷಣಾತ್ರಯ ಮುಕ್ತಾಯ ನಮಃ. ಓಂ ಹೇಮ ಮೃತ್ಯು
ज्योतिर्लदर्शिने नमः। ॐ रामकृष्णाय नमः। ॐ स्थितप्रज्ञाय नमः। ॐ रामकृष्णाय नमः। ॐ शुद्धाय नमः। ॐ रामकृष्णाय नमः। ॐ लोकसंग्रहकारिणे नमः। ॐ रामकृष्णाय नमः। ॐ गुणातीताय नमः। ॐ शांताय नमः। ॐ सर्वतीर्थस्वरूपिणे नमः। ॐ अमानिने नमः। ॐ मानदाय नमः। ॐ पुण्यश्लोकाय नमः। योगिने नमः। ॐ सर्वानुस्यूतचिन्मात्रदर्शिने नमः। ॐ अमृतमूर्तये नमः। ॐ लोकशिक्षणदक्षाय नमः। ॐ जीवसेवाविधायिने नमः। ॐ गृहमेधिनिदर्शाय नमः। ॐ नैष्ठिकब्रह्मचारिणे नमः। ॐ अपरोक्षीकृताशेषधर्मतत्त्वप्रकाशिने नमः। ॐ विद्वद्वरसुपूज्याय नमः। ॐ केशवस्तुत्यकीर्तये नमः। ॐ साधुसज्जनजुष्टाय नमः। ॐ वेदवेदान्तभानवे नमः। ॐ गिरीशादिसमुद्धर्त्रे नमः। ॐ विवेक आनंददायिने नमः। ॐ ब्रह्मानंद शिवानंदादि अन्तेवासि आश्रितांग्रये नमः। ॐ सर्वाकरणीय शीलाय नमः। ॐ देवाय नमः। अभीष्टवर्षिणे नमः। ॐ आचण्डालवितीर्णस्वप्रेमपीयूषसम्पले नमः। ॐ समाधिनिष्ठचित्ताय नमः। ॐ भक्तरुत्पद्मवासिने नमः। ॐ जन्ममृत्युजरातप्तजनविश्रान्तिभूमये नमः। ॐ आत्मसंस्थाय नमः। ॐ सत्याय नमः। ॐ शरण्यगुणशालिने नमः। ॐ दुराचारविघाताय नमः। ॐ सदाचारप्रवर्तिने नमः। ॐ संसारकर्णधाराय नमः। ॐ संशयग्रन्थिभेदिने नमः। ॐ अष्टपाशविमुक्ताय नमः। ॐ कलिदोषापहारिणे नमः। ॐ अव्याजकरुणाय नमः। ॐ आत्मदीपाय नमः। ॐ आनन्दमूर्तये नमः।
భక్తి నైర్మల్య భూతి మంగళదాయినే నమః. ఓం భక్త హార్ద తమో భేది దివ్య జ్యోతి స్వరూపిణే నమః. ఓం సర్వ దేవీ స్వరూపాయ నమః. ఓం సర్వ దేవ స్వరూపిణే నమః. ఓం సర్వావతార సారాయ నమః. ఓం రామకృష్ణైక రూపిణే నమః. ఓం ప్రపన్న త్రాణ దక్షాయ నమః. ఓం రామకృష్ణాయ ఓం నమః. ఓం శ్రీరామకృష్ణార్పణమస్తు. ಕೀರ್ತನ ಸಂಗ್ರಹ ಭಾಗ ಒಂದು ಸಂಖ್ಯೆ 107 ಭಾಗವನ್ನು ದಯವಿಟ್ಟು ಅನುಸರಿಸಿ. ರಾಮ ಕೃಷ್ಣ ಗುರುವೇ ಪರಮಹಂಸ ಗುರುವೇ ಚಾಮುಂಡಾಂಬೆಯ
ಪೇಜ್ ನಂಬರ್ 182 ಅದೇ ಭಾಗ 182 ದಯವಿಟ್ಟು ಅನುಸರಿಸಿ. ಕೀರ್ತನ ಸಂಗ್ರಹ ಭಾಗ 1 ಪುಟ ಸಂಖ್ಯೆ 182. ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು, ನಿನ್ನ ದರ್ಶನ ನನ್ನ ನಾಚಿಸಿರುವುದು, ಅನ್ಯ ಚಿಂತೆಯ ಪಥದಿ ಮನವರೆದು ಸಾಗಿರಲು, ನಿನ್ನ ದರ್ಶನ ನನ್ನ ನಾಚಿಸಿರುವುದು, ಜೀವನದ ಜಲದಿಯಲ್ಲಿ ಪಯಣಗೈಯುವ ನನಗೆ, ನೀನೊಂದು ಧ್ರುವ ತಾರೆ ನನ್ನ ಗುರುವೇ, ಜೀವನದ ಜಲದಿಯಲ್ಲಿ ಪಯಣಗೈಯುವ ನನಗೆ, ನೀನೊಂದು ಧ್ರುವ ತಾರೆ ನನ್ನ ಗುರುವೇ, ಕಡೆಯಿಲ್ಲದಿ ಕಡಲ ಬಳಸುದಾರಿಯೊಳಾನು, ದಿಕ್ಕು ತಪ್ಪದೆ ಇನ್ನು ಪಯಣ ಗೈವೇ, ಕಡೆಯಿಲ್ಲದಿ ಕಡಲ ಬಳಸುದಾರಿಯೊಳಾನು, ದಿಕ್ಕು ತಪ್ಪದೆ ಇನ್ನು ಪಯಣ ಗೈವೇ, ಅನ್ಯ ಚಿಂತೆಯ ಪಥದಿ ಮನವಲೆದು ಸಾಗಿರಲು, ನಿನ್ನ ದರ್ಶನ ನನ್ನ ನಾಚಿಸಿರುವುದು, ಇಲ್ಲಿ ನಾನಲ್ಲಿವಾಗ ಎಂದ ನನ್ನ, ಎದೆಯು ಮಿಡು ಕಾಡುತ್ತೀರೆ ನೋವಿನಲ್ಲಿ, ಇಲ್ಲಿ ನಾನಲ್ಲಿವಾಗ ಎಂದ ಎದೆಯುಮಿಡು ಕಾಡುತ್ತೀರೆ ನೋವಿನಲ್ಲಿ, ಮೇಲೆ ನಿನ್ನಯ ಕರುಣ ಕಾಂತಿಯೋಜ್ವಲ ತಾರೆ, ಬೆಳಗಿ ಸಂತೈಸುವುದು ಹಾದಿಯಲ್ಲಿ, ನಿನ್ನಯ ಕರುಣ ಕಾಂತಿಯೋಜ್ವಲ ತಾರೆ,
ಅನ್ಯ ಚಿಂತೆಯ ಪತದಿ ಮನವಲೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿಹುದು ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೋ ಚಿರಮಧುರ ಕಾಂತಿಯಲ್ಲಿ ಶೋಭಿಸಿಹುದು ನನ್ನಂತರಂಗದಲ್ಲಿ ನಿನ್ನ ಮುಖವೆಂದಿಗೋ ಚಿರಮಧುರ ಕಾಂತಿಯಲ್ಲಿ ಶೋಭಿಸಿಹುದು ಒಂದೇ ಕ್ಷಣ ನಿನ್ನ ಕಾಣದಿದ್ದರೆ ಅತುಲ ವೇದನೆಯಲ್ಲಿ ದುಡಿಯುತ್ತಿರುವುದು ಒಂದೇ ಕ್ಷಣ ನಿನ್ನ ಕಾಣದಿದ್ದರೆ ಅತುಲ ವೇದನೆಯಲ್ಲಿ ದುಡಿಯುತ್ತಿರುವುದು ಅನ್ಯ ಚಿಂತೆಯ ಪತದಿ ಮನವರೆದು ಸಾಗಿರಲು ನಿನ್ನ ದರ್ಶನ ನನ್ನ ನಾಚಿಸಿರುವುದು ಈಗ ನನ್ನ ಉಪನ್ಯಾಸ ಇರ್ತದೆ ನೀವು ಪ್ರತಿ ಸಲ ನಿಮ್ ಕಡೆ ಯಾರು ಬರ್ತಾರ ಅವರು ಸ್ವಲ್ಪ ಈ ಕಡೆ
ಸ್ವರೂಪಿಣಿ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ದೇವಿ ನಮಃ. ಗುರು ಪೂರ್ಣಿಮೆಯ ಶುಭಾಶಯ ಪ್ರತಿಯೊಬ್ಬರಿಗೂ ಗುರುವಿನ ಅವಶ್ಯಕತೆ ಎಲ್ಲಿಲ್ಲ. ಕೇವಲ ಆಧ್ಯಾತ್ಮಿಕತೆಗೆ ಮಾತ್ರ ಅಂತ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಗುರುವಿನ ಅವಶ್ಯಕತೆ. ಅದು ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ವ್ಯಾವಹಾರಿಕ ಆಗಿರ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಗುರುವಿನ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಅದರಲ್ಲಿ ನಾವೆಲ್ಲ ಮಾಡ್ತಕ್ಕಂಥದ್ದು ಆತ್ಮೋನ್ನತಿಗೆ ಅಂದಮೇಲೆ ಹೆಚ್ಚಿನ ಮಹತ್ವ ಬೇಕಾಗುತ್ತೆ ಆತ್ಮೋನ್ನತಿಗೆ ಅಂದರೆ. ಅಂದರೆ ಉನ್ನತ ಗುರಿಯನ್ನು ಮುಟ್ಟಲು, ಅದರ ಹತ್ತಿರವಾದರೂ ಹೋಗಲು ಮಾತ್ರ ನಮಗೆ ತೋರಿಸಿಕೊಡ್ಲಿಕ್ಕೆ ಆಧ್ಯಾತ್ಮಿಕ ಜೀವನದಲ್ಲಿ ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಬೇಕೇ ಬೇಕು. ಅದಕ್ಕೆ ಸದ್ಗುರುವಿನ ಅವಶ್ಯಕತೆ ಉಪನಿಷತ್ತುಗಳು ಸಾರುತ್ತೆ. ಎಲ್ಲ ಧರ್ಮಗಳಲ್ಲೂ, ಕೇವಲ ಭಾರತೀಯತೆಯಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಧರ್ಮಗಳಲ್ಲೂ ಗುರು ಬೇಕಾಗ್ತಾನೆ. ಈ ಆತ್ಮವು ಸೂಕ್ಷ್ಮಾತಿ ಸೂಕ್ಷ್ಮ ಮತ್ತು ತರ್ಕಕ್ಕೆ ಬೀರದು. ಯಾಕೆಂದ್ರೆ ಕಣ್ಣು ಕಾಣದಿರೋ ವ್ಯವಹಾರ ತಂದ್ಕೊಳ್ಳೋಕೇನೇ ನಮಗೆ ಗುರುವಿನ ಅವಶ್ಯಕತೆ. ಯಾವ್ದು ಕಣ್ಣಿಗೆ ಕಾಣುತ್ತೋ, ಕೈ ಸಿಗುತ್ತೋ, ಇದಕ್ಕೇನೆ ಗುರುವಿನ ಅವಶ್ಯಕತೆ ಬೇಕಾದಷ್ಟು ಇದೆ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮದರ್ಶನ ಮಾಡಬೇಕು ಅಂತಂದ್ರೆ ಗುರುವಿನ ಅವಶ್ಯಕತೆ ಎಷ್ಟೊಂದು ಸೂಕ್ಷ್ಮ. ಯಾಕೆಂದ್ರೆ ಅದು ತರ್ಕಕ್ಕೆ ಬೀರದು. ಬ್ರಹ್ಮಭಾವವನ್ನು ಪಡೆದ ಗುರುವಿನ ಉಪದೇಶಿಸಲ್ಪಟ್ಟರು ಮಾತ್ರ ಗುರಿಯನ್ನು ಮುಟ್ಟಬಹುದು. ಯಾಕೆಂದ್ರೆ ಇಲ್ಲಿ ಯಾವ ಗುರು ತಾನು ಸ್ವಂತ ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೋ ಆತ ಇನ್ನೊಬ್ಬರಿಗೆ ಸಾಕ್ಷಾತ್ಕಾರಕ್ಕೆ ಅನುಕೂಲ ಆಗ್ತಾನೆ. ಈಗ ನಮ್ದು ಅಂತ ಗುರು ಬೇಕು. ಬೇಕಾದಷ್ಟು ಗುರುಗಳಿದ್ದಾರೆ, ದೀಕ್ಷಾ ಗುರು ಇದ್ದಾರೆ, ಮಂತ್ರದೀಕ್ಷೆ ಕೊಟ್ಟರು, ಶಿಕ್ಷಾ ಗುರುಗಳಿದ್ದಾರೆ, ಪುಸ್ತಕಗಳನ್ನು ಓದ್ಕೊಂಡು ಅಲ್ಲಿಂದ ಸತ್ಯನ ಹೇಳ್ತಾರೆ. ಅವರು ಸಾಕ್ಷಾತ್ಕಾರ ಆಗಿರಲ್ಲ, ಪುಸ್ತಕಗಳಿರ್ತಕ್ಕಂಥ ಉಪನಿಷತ್ನ ಪಂಡಿತಾರೆ, ಅವರಲ್ಲಿ ಹೇಳೋದು ವಿಕಾಸ ಇರ್ತಾರೆ. ಆದ್ರೆ ಏನೂ ಓದಿರಲ್ಲ, ಆದ್ರೆ ಒಳಗಡೆ ನಿಜ ಸ್ವರೂಪ ಗೊತ್ತಾಗೋಗಿರುತ್ತೆ. ಪವಿತ್ರವಾದ, ಶುದ್ಧವಾದ, ತ್ಯಾಗವಾದ, ವೈರಾಗ್ಯವಾದ ಜೀವನದಲ್ಲಿ ಅಳವಡಿಸಿಕೊಂಡು ಹೆಸರು ಕೀರ್ತಿಯ ಲವರೇಶನೂ ಇಲ್ಲದೆ, ಅಹಂಕಾರ ಇಲ್ಲದೆ, ಯಾವುದೇ ದ್ವೇಷಗಳಿಲ್ಲದೆ, ಪವಿತ್ರವಾದ, ಶುದ್ಧವಾದ, ಶಾಂತ ಮನಸ್ಸಿನಿಂದ ಹೊಗಳಿದ್ರೂ ಒಂದೆ, ತೆಗೆದ್ರೂ ಒಂದೆ, ಬೈದ್ರು ಒಂದೆ, ಶಾಂತವಾಗಿರ್ತಕ್ಕಂಥ ಅನೇಕ ಮನೆಗಳಿದ್ದಾರೆ. ಆ ರೀತಿ ಮಟ್ಟಕ್ಕೆ ಬರಬೇಕು ಅಂದ್ರೆ ಒಳಗಡೆ ಅನುಭೂತಿ ಆಗಿದ್ರೆ ಮಾತ್ರ ಶಾಂತ ಆಗಲಿಕ್ಕೆ ಸಾಧ್ಯ. ಇಲ್ಲ ಸ್ವಲ್ಪ ಮನಸ್ಸಲ್ಲಿ ಅಂತ ಗುರುವಿನ ಅವಶ್ಯಕತೆ ಬೇಕಾಗುತ್ತೆ. ಹಾಗೆ ಗುರುವಿನ ಕೆಲಸವೇನು? ಈಗ ಮೊದಲೇ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ಎಲ್ಲರೂ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರನೇ ಕೆಲಸ ಮಾಡ್ತಾರೆ. ಮನಸ್ಸಿಗೆ ಶಾಂತಿ ಬೇಕು, ನನ್ ಕೆಲಸ ಮಾಡಕ್ಕೆ ಎನರ್ಜಿ ಇಲ್ಲ, ಆ ಎನರ್ಜಿ ಪಡ್ಕೊಳಕ್ ಬೇಕು ಅಂತ ಗುರು ಬೇಕು. ದೇಹ ಆರೋಗ್ಯ ಸರಿ ಮಾಡ್ಕೊಳಕ್ಕೆ ಗುರು ಬೇಕು, ಯೋಗಾಭ್ಯಾಸಕ್ಕೆ ಗುರು ಬೇಕು. ನನ್ ಸ್ವಲ್ಪ ತಿಳುವಳಿಕೆ ಬೇಕು, ನನ್ನ ಲೈಫ್ ನನ್ನ ನಿಯಮಕ್ಕೆ ಒಳಪಡಿಸ್ಕೊಳ್ಳೋಣ, ಸ್ವಲ್ಪ ಸುಖ ಶಾಂತಿಯಿಂದ ಸಾಂಸಾರಿಕ ಜೀವನ ನಡೆಸಕ್ ಸಾಕು, ಅಷ್ಟಕ್ಕೊಬ್ಬ ಗುರು ಬೇಕು. ಹೀಗೆ ಒಬ್ಬೊಬ್ಬರ ಹಸಿವು ಬೇರೆ ಬೇರೆ, ಎಲ್ಲರ ಹಸಿವು ಒಂದೇ ರೀತಿ ಇರೋದಿಲ್ಲ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ, ಜೀವಾತ್ಮ ಮತ್ತು ಪರಮಾತ್ಮರ ಒಂದಾಗುವಿಕೆಯೇ ಆತ್ಮ ಸಾಕ್ಷಾತ್ಕಾರ. ಏನು ನಾವು ಭಾಸ್ಕೊಳ್ಳೋ, ನಾನೊಬ್ಬ ಜೀವಾತ್ಮ, ನನ್ನಲ್ಲೇ ಪರಮಾತ್ಮನಿದ್ದಾನೆ ಅಂತಕ್ಕಂಥದ್ದನ್ನ ಒಂದು ಮಾಡುತ್ತೆ. ಜೀವನದ ಅನೇಕ ಸುಖ ದುಃಖಾನುಭವಗಳನ್ನು ಪಡೆದು ಜೀವಾತ್ಮವು ವಿಶ್ವಾತ್ಮದಲ್ಲಿ ಮುಂದುವರಿಬೇಕಾದ್ರೆ, ಕೊನೆಯಲ್ಲಿ ವಿಶ್ವಾತ್ಮದಲ್ಲಿ ಒಂದಾಗಬೇಕಾದ್ರೆ ನಮಗೆ ಬೇಕು. ಅದಕ್ಕೆ ನಾವು ನಮ್ಮ ದಿವ್ಯ ಸ್ವರೂಪವನ್ನು ಮರೆತಿದ್ದೇವೆ, ಅದನ್ನು ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಗುರು ಬೇಕಾಗ್ತದೆ. ದೇವರೆಡೆಗೆ ಹೋಗುವುದರ ಬದಲು ಪ್ರಪಂಚದಲ್ಲಿ ಹೆಚ್ಚು ಹೆಚ್ಚು ಮುಳುಗ್ತಾ ಇದ್ದೇವೆ. ನಾವು ದೇವರ ಕಡೆ ಹೋಗ್ಬೇಕು ಅಂತ ಬರ್ತೀವಿ, ಇಲ್ಲಿ ಬಂದು ಪ್ರಪಂಚದ್ದೇ ಬೇರೆ ವೇಷ ಹಾಕೊಂಡು ಯಾವುದು ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ನೈಜ ಸ್ವರೂಪ ನಮಗೆ ಜ್ಞಾಪಿಸ್ಕೊಳ್ಬೇಕು ಅಂದ್ರೆ ಭಗವಂತ ಬೇಕಾಗ್ತಾರೆ. ಯಾಕಪ್ಪ, ಶ್ರವಣಾಯಾಪಿ ಬಹುರ್ವರ್ಗೋನ ಲಭ್ಯ ಶುಣ್ಣಂತೋ ಅಪಿ ಬಹವೋ ಏನ ವಿದ್ಯು. ಎಷ್ಟು ಸಲ ಕೇಳಿದ್ರು ಗೊತ್ತಾಗಲ್ಲ. ಆಶ್ಚರ್ಯೋ ಭಕ್ತ ಕುಶಲೋಸ್ತೆ ಲಬ್ಧ, ಆಶ್ಚರ್ಯೋಜ್ಞಾತ ಕುಶಲೋನುಷ್ಠ ಕುಶಲೋನು ಶಿಷ್ಟ.
ಏನಂದ್ರೆ ನಮ್ಗೆ ಇದು ಸೂಕ್ಷ್ಮ ಸೂಕ್ಷ್ಮ ತರ್ಕಕ್ಕೆ ವಿರುದ್ಧ ನಿಜ, ಆದ್ರೆ ಎಲ್ಲವೂ ಆಶ್ಚರ್ಯ ಸ್ವರೂಪ. ಆಗಿರ್ತಕ್ಕಂಥದಕ್ಕೆ ಆಧ್ಯಾತ್ಮಗಳು ಅತ್ಯಂತ ಏನ್ ಕೆಲಸ ಮಾಡ್ತೀವಿ ನಾವು, ಶಿಷ್ಯರನ್ನು ಯೋಗಾದಿಗಳಿಂದ ನಿದ್ರೆಯಿಂದ ಎಬ್ಬಿಸಿ ದೇವರೆಡೆಗೆ ಹೋಗಲು ಅವರಿಗೆ ಹಾದಿ ತೋರಿಸ್ತಾನೆ. ಯುಗ ಯುಗಾದಿಗಳ ನಿದ್ದೆ ಗುರುವಿನ ಕೆಲಸ ಅದನ್ನೇ. ಮನುಷ್ಯ ಮತ್ತು ದೇವರ ನಡುವೆ ಮಧ್ಯಸ್ಥದಲ್ಲಿರುವ ಅನೇಕ ಧರ್ಮಗಳ ಪಾತ್ರಿ ಅಲ್ಲ ಅಂತ. ಶಾಬ್ದಿಕವಾಗಿ ಗುರು ಅಂದ್ರೆ ಅಂಧಕಾರವನ್ನು ಹೋಗಲಾಡಿಸೋದು ಅಂತ ನಾವು ಕಲಿತೀವಿ. ಅಷ್ಟಕ್ಕೆ ಸೀಮಿತ ಅಲ್ಲ, ನಮ್ಮ ಪೂರ್ಣ ಜವಾಬ್ದಾರಿ ಅಲ್ಲ. ಮಾನವ ವ್ಯಕ್ತಿತ್ವ ಕೂಡ ಒಂದರೊಳಗೆ ಬಂದಂತೆ ವಿವಿಧ ಅಂಗಗಳಿಂದ ಕೂಡಿದ ಬಹುದೊಡ್ಡ ಅರಮನೆ ಇದ್ದಂತೆ ಪರಮಾತ್ಮನು ಗುರುವಿನ ರೂಪದಲ್ಲಿ ಬಂದು ನಾನು ಭೌತಿಕ ದೇಹವಲ್ಲ, ಮನಸ್ಸಲ್ಲ, ಭಾವನೆಗಳಲ್ಲ, ಆದರೆ ಚೈತನ್ಯ ಸ್ವರೂಪ ಎಂದು ತಿಳಿಯುವಂತೆ ಮಾಡ್ತಾನೆ. ಭಗವಂತನೇ ಬರಬೇಕು. ಶ್ರೀರಾಮಕೃಷ್ಣ ಎಲ್ಲರೂ ತಮ್ಮ ಗ್ರೀಕ್ ಗುರುಗಿರು ಒಕ್ಕಳೇ ಇಲ್ಲ. ಅನೇಕ ಜನ ಗೃಹಸ್ಥ ಭಕ್ತರಿದ್ದಾರೆ, ಅನೇಕ ಜನ ಸನ್ಯಾಸಿ ಶಿಷ್ಯರಿದ್ದಾರೆ. ಅವ್ರು ಹೇಳ್ತಾರೆ ನಾನು ಯಾರಿಗೂ ಗುರು ಅಲ್ಲ. ಯಾಕೆ ಸ್ವಾಮೀಜಿ ಅಂದ್ರೆ ಸಚ್ಚಿದಾನಂದ ಒಬ್ಬನೇ ಗುರು, ಅವ್ರು ಮಾತ್ರ ಪರಿವರ್ತನೆ ಮಾಡಬಹುದು, ನಾನು ಯಾರಿಗೂ ಗುರು ಅಲ್ಲ. ಯಾರನ್ನ ಗುರು ನೀವು ಅಂತ ಅಂದ್ಬಿಟ್ರೆ ಸಾಕು, ತುಂಬಾ ಅಸಹ್ಯ ಮಾಡ್ಕೊಡ್ತಾ ಇದ್ರು. ಬೇಡ ಟೆನ್ಷನ್ ಒಪ್ಪಿಸ್ತಾ ಇದ್ರು, ಅನ್ಬೇಡಿ ನನಗೆ ಗುರು ಅಂತ, ನನ್ನ ಗುರು ಆಗ್ಬೇಡಿ ಅಂತ ಹೇಳ್ತಾರೆ. ಒಬ್ಬ ಒಮ್ಮೆ ನಮ್ಮ ಸ್ವಾಮಿ ಪ್ರಭಾನಂದ ಅಂತ ಇದ್ರು, ಅವ್ರ ಹತ್ರ ಒಂದು ದೊಡ್ಡ ಪುಸ್ತಕ ಕೊಟ್ಟಿದ್ರು. 20 ವರ್ಷ ರಿಸರ್ಚ್ ಮಾಡಿ ಅನೇಕ ವಿಷಯಗಳನ್ನ ಸಂಗ್ರಹ ಮಾಡಿ ಶ್ರೀರಾಮಕೃಷ್ಣರು ಅವತಾರ ಪುರುಷರಲ್ಲ, ದೈವಾಂಶ ಸಂಬೋಧನೂ ಅಲ್ಲ ಅಂತ ಪುಸ್ತಕ ಬರ್ಕೊ ಬಂದ್ರು. ಅವ್ರು ನೋಡಿದ್ರು, ಅವ್ರು ಕೇಳಿದ್ರು, ಯಾಕಪ್ಪ ಬರ್ದಿದ್ದೆ 20 ವರ್ಷ ರಿಸರ್ಚ್ ಮಾಡಿ ಬರ್ದಿದ್ದೀನಿ, ಇದು ನೀನ್ ಯಾಕೆ 20 ವರ್ಷ ಕಷ್ಟಪಡಕ್ ಹೋದೆ? ಅವ್ರು ಹೇಳಿದ್ರು, ನಮ್ಮ ಭಕ್ತರ ಪಾದ ಧೂಳಿ ನಾನು ನಮ್ಮ ಭಕ್ತರು ಬರ್ತಾರೆ ಅವ್ರ ಪಾದ ಧೂಳಿ ಸಮಾನ ನಾನು ಅಂತ ಅವ್ರೇ ಹೇಳ್ಬಿಟ್ಟಿದ್ದಾರೆ, ನೀನ್ ಯಾಕೆ 20 ವರ್ಷ ಕಷ್ಟಪಟ್ಟೆ ನೀನು? ಅವರ ವಿನಯ, ಅವರ ನಿರಹಂಕಾರತೆ ಏನ್ ಹೇಳಿದ್ರು? ನೀನ್ ಯಾಕೆ 20 ವರ್ಷ ಕಷ್ಟಪಟ್ಟು ಅವ್ರ ಗುರು ಅಲ್ಲ ಅಂತ ಹೇಳಕ್ಕೆ ಅವರೇ ಒಪ್ಪಿದ್ರು. ಅಂದ್ರೆ ಆಸೆ ಮನಸ್ಸಲ್ಲಿದ್ರೆ ತೋರಿಸ್ಕೋಬೇಕು ಅನ್ನೋದು ಬರ್ತದೆ. ಯಾಕೆ ನಿಜವಾದ ಜ್ಞಾನ ಆಗೋಗಿರ್ತದೆ? ಅವರು ಸತ್ಯವನ್ನು ಬಂದವರು ಸತ್ತಂತೇಳಿದ್ರು, ಗೊತ್ತಾಗೋಗಿರ್ತವ್ರು ಎಲ್ಲ ಗೊತ್ತಾಗ್ತದೆ ಯಾರ ಜೊತೆ ಏನ್ ಮಾಡಿದ್ರು. ಅದಕ್ಕೆ ದೀಕ್ಷಾ ಮಹತ್ವ ಅಂತ ಇದೆ, ಯಾಕಂದ್ರೆ ಪ್ರತಿಯೊಂದು ನಿಯಮದಲ್ಲಿ ನಡೆಯುತ್ತೆ. ಯಾವ ವ್ಯಕ್ತಿಯನ್ನು ನೋಡಿದ ತಕ್ಷಣ ಏನು ಒಳಗಡೆ ಉತ್ಪನ್ನ ಆಗಿದೆ ಅಂತ ಅರಿವು ಬರಬೇಕಲ್ಲ. ನೀವು ಸಾಮಾನ್ಯವಾಗಿ ಮಹಾಸಿಂಹ ಮರಿಸಿಂಹದ ಕಥೆ ಕೇಳಿದ್ದೆ. ಮಹಾಸಿಂಹ ಅಂದ್ರೆ ಶ್ರೀರಾಮಕೃಷ್ಣರು, ಮರಿಸಿಂಹ ಅಂದ್ರೆ ನರೇಂದ್ರ. ಇವತ್ತು ಮಹಾಗುರು ಮಹಾಶಿಷ್ಯ ಅವರಲ್ಲ ಬೇರೆಯವರು, ಹೇಗೆ ಅವರ ಜೀವನದಲ್ಲಿ ಗುರುವಿನ ಪಾತ್ರ ವರ್ಕ್ ಆಯಿತು? ಹೇಗೆ ಹರಿಹರ ಮುನಿಗಳು ಗುರು ಕಾಯುವಂತಕ್ಕಂಥದ್ದು ಎಷ್ಟು ಸತ್ಯ? ನಮ್ಮ ನಮ್ಮ ಜೀವನದಲ್ಲಿ ಏನೆಲ್ಲ ತೊಂದರೆಗಳು ಬರ್ತದೆ, ಹೇಗೆ ಮುಂದರಿಬೇಕು? ಗುರುವಿನ ಅವಶ್ಯಕತೆ ಹಿಂದೂ ಶಾಸ್ತ್ರದಲ್ಲಿ ಗುರುವಿನ ಅವಶ್ಯಕತೆ ಬಹಳ ಪ್ರಾಮುಖ್ಯ. ಭಗವದ್ಗೀತೆ ತೆಗೆದುಕೊಳ್ಳಿ, ಅಲ್ಲಿ ಮೊದಲನೇ ಚಾಪ್ಟರ್ ಎಲ್ಲ ಬರೀ ಕೃಷ್ಣಂದೇ ಇರುತ್ತೆ. ಎರಡನೇ ಚಾಪ್ಟರ್ ಕೃಷ್ಣನ್ ಹೇಳೋಕೆ ಬಂದು ಅರ್ಜುನನೇ ಹೇಳ್ಬಿಡುತ್ತೆ. ಮೊದಲನೇ ಚಾಪ್ಟರ್ ವಿಷಾದ ಯೋಗ, ಅರ್ಜುನನ ಗೀತೆ ಅಂತ ಹೇಳ್ಬೋದು ಮೊದಲನೇ ಚಾಪ್ಟರ್ ನ. ಅವ್ನು ಕೃಷ್ಣಗೆ ಉಪದೇಶಗಳು ಕೊಡ್ತಾನ, ಮನೆಗೆ ತಾನು ಹೇಳದೆ ತನ್ನ ಅನುಮಾನ ಬಂದ್ಬಿಟ್ಟು ತಕ್ಕೂ ಅನುಮಾನ ಬಂತು. ಅದಕ್ಕೆ 7ನೇ ಶ್ಲೋಕ 2ನೇ ಚಾಪ್ಟರ್ ಕೇಳ್ತಾನೆ ಕೃಷ್ಣ, ಯಚ್ಛ್ರೇಯಂ ನಿಶ್ಚಿತಂ ಬ್ರೂಹಿ, ಯಾವ್ದು ಶ್ರೇಯಸ್ಸು ಉಂಟಾಗುತ್ತೋ ಅದನ್ನ ಕೇಳ್ಕೊಳಪ್ಪ. ಶಿಷ್ಯ ಸ್ನೇಹಂ ಶಾದಿ ಮಾಡುತ್ತೋ ಪ್ರಪನ್ನ, ನಾನು ನಿಮ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ರಿ ಕಣೋ, ಇಲ್ಲಿ ತನಕ ಸ್ನೇಹಿತ ಅಂತ ತಿಳ್ಕೊಳಿದ್ದ ಅಲ್ಲಪ್ಪ. ಶಿಷ್ಯ ಸ್ನೇಹಂ, ನಾನು ನಿನ್ ಶಿಷ್ಯ, ನನ್ನ ಉದ್ಧಾರಕ್ಕೆ ಹೇಳ್ಕೊಡುವಂತ ಶರಣಾಗತನಾಗ್ತಾನೆ. ಅಲ್ಲಿ ತನಕ ಭಗವದ್ಗೀತೆಯಲ್ಲಿ ಭಗವಂತ ಬಾಯಿನ ಬಿಡಲ್ಲ, ಯಾಕೆಂದ್ರೆ ಹದ ಆಗ್ದೇನೆ ಹೇಳಕ್ಹೋದ್ರೆ ಹಿಡಿಯಲ್ಲ. ನೀವೇನೆ ನಿಮ್ ಮಕ್ಳು ಬುದ್ಧಿ ಹೇಳಕ್ ಹೋಗಿ ಕೇಳ್ತಾರೇನು? ಹೋಗಿ ಬೇಡ, ನೀವು ಕೇಳಿದ್ರೇನು? ನೀವು ಚಿಕ್ಕದಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ಹೇಳಿ ಕೇಳಿದ್ರ ನೀವು? ನಿಮ್ಗೂ ವಯಸ್ಸಾಗಿ ಅನುಭವ ಆದಾಗೆ ಅಯ್ಯಯ್ಯೋ ಎಲ್ಲ ಹೇಳ್ತಿದ್ರು, ಕೇಳಿಸ್ಕೊಂಡಿಲ್ಲ ನಾನು ಅಂತ ಅನ್ಕೋತೀವಿ. ಹಾಗೆ ನಮಗೆ ಹದ ಆಗ್ಬೇಕು. ಹಾಗೆ ಏನ್ ಹದ ಅಂದ್ರೆ ಶರಣಾಗತನಾಗ್ಬೇಕು. ಆಗ ಗುರು ತನ್ನ ಶಿಷ್ಯನ ಸ್ವೀಕಾರ ಮಾಡ್ತಾನೆ.
ಹಾಗೆ ಶಿಷ್ಯರು ಸ್ವೀಕಾರ ಮಾಡೋದಕ್ಕೆ ಕಡಿಮೆನೆ ಶಿಷ್ಯಸ್ತೇ ಅಂಶ. ಆಗ ಅವ್ರು ಹೇಳ್ಬೋದು ಆಗಮ ಪಾಯಿನೋ ನಿತ್ಯ ತಾಂತಿ ಕ್ಷಸ್ವಭಾರ ಅಂತ ಮೊದಲನೇ ಶ್ಲೋಕ ಶುರು ಮಾಡ. ಶ್ರೀರಾಮಕೃಷ್ಣ ಹೇಳ್ತಾರೆ ಅಪರಿಣಾಮಿ ಅವ್ಯಯ ಸತ್ಯವನ್ನು ಕಾಣಬೇಕಾದರೆ ಅಪರಿಣಾಮಿ ಪರಿಣಾಮ ಉಂಟಾಗುತ್ತೆ ವಸ್ತುಗಳನ್ನ ಊಟ ಮಾಡಿದ್ರೆ ಹೊಡ್ತಾರೆ ಅಣ್ಣ ಊಟ ಇಲ್ಲ ಅಂದ್ರೆ ಸುಸ್ತಾಗುತ್ತೆ. ಇಲ್ಲಿ ಪರಿಣಾಮ ಗೊತ್ತಾಗುತ್ತೆ ತಿಂದಾಗ ಒಂದು ತಿಂದೆ ಇದ್ದಾಗ ಒಂದು ಪರಿಣಾಮ ಉಂಟಾಗುತ್ತೆ ದೇಹದ ಮೇಲೆ ಮನಸ್ಸಿನ ಮೇಲೆ ಬುದ್ಧಿ ಮೇಲೆಲ್ಲ ಅದು ಅಪರಿಣಾಮಿ. ಅಪರಿಣಾಮಿ ಅಂದ್ರೆ ಆಗ್ಲೇ ಒಳಗಡೆ ಇದೆ ಹೊಸ್ತಾಗಿ ಅದು ಬರಲ್ಲ ಇರೋ ಪಳೆಯನ್ನ ತೆಗೆದುಹಾಕ ಖರ್ಚಾಗೋದಿಲ್ಲ ಹಾಳಾಗಿದ್ದು ಅನ್ನೋದಿಲ್ಲ ಅದನ್ನ ನಾವು ಮರ್ತಿದೀವಿ ಅಷ್ಟೇ. ಅವ್ಯಯ ಸತ್ಯ ಕಾಣಬೇಕಾದ್ರೆ ಆಂತರಿಕ ಚೈತನ್ಯ ಜಾಗೃತವಾಗಬೇಕಾದ್ರೆ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಸುಮ್ಮನೆ ಓದಿದರೆ ಮಾತನಾಡಿದರೆ ಸಾಲದು. ಸುಮ್ಮನೆ ಓದ್ಬಿಟ್ರೆ ನೀವು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ಮಾಡಕ್ಕಾಗತ್ತಾ? ಸುಮ್ಮನೆ ನೋಡ್ಬಿಟ್ರೆ ಟಿವಿನಲ್ಲಿ ಮಾಡಕ್ಕಾಗತ್ತಾ? ಹಾಗೆ ಶಾಸ್ತ್ರವಾಕ್ಯಗಳನ್ನ ಓದೋದಿಂದ ಉದಾಹರಣೆ ಮಾಡೋದ್ರಿಂದ ಕೋಟ್ ಮಾಡೋದ್ರಿಂದ ಪುಸ್ತಕ ಬರೆಯೋದ್ರಿಂದ ನನಗೆ ಸಾಕ್ಷಾತ್ಕಾರ ಆಗುತ್ತಾ? ಆಗಲ್ಲ. ಅದಕ್ಕೆ ಪರಮಹಂಸ ಹೇಳ್ತಾರೆ ಪ್ರತ್ಯಕ್ಷವಾಗಿ ದಿವ್ಯ ಜ್ಯೋತಿಯನ್ನು ಒಳಗೆ ಕಾಣಬೇಕು ಅದಕ್ಕೆ ಕೆಲಸ ಮಾಡಬೇಕು ಅದಕ್ಕೆ ಪ್ರಾಕ್ಟಿಕಲ್ ವೇದ ಅಂತ ಹೇಳ್ತಾರೆ. ಏನು ಈ ಪ್ರಥಮ ಜಾಗೃತಿ ಹೇಗುಂಟಾಗ್ತದೆ? ಸಿದ್ಧಗುರು ದೀಕ್ಷಾದಾನದ ಮೂಲಕ ಶಿಷ್ಯನಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾನೆ. ಗುರು ಸಿದ್ಧನಾಗಿದ್ರೆ ಮಂತ್ರದಿಂದ ಕೊಡ್ತಿದ್ದಾಗ ಅವ್ನು ಆಗೋಗ್ಬೇಕು ಸೆಲೆಕ್ಟ್ ಮಾಡ್ತಾನೆ ನಮ್ಮ ಯೋಗ್ಯತೆ ಏನು ಯಾರು ಗೊತ್ತಿಲ್ಲ ಹೇಳ್ತಿದ್ದಾನೆ ಸ್ವಾಮಿ ಬ್ರಹ್ಮಾನಂದಕ್ಕೆ. ತಾವು ಶಿಷ್ಯರಾದದ್ದು ತಂದೆ ನಾವು ಗುರು ಆದಾಗ ತಮ್ಮ ಶಿಷ್ಯರತೆ ಅಂತ ಒಂದು ಅದ್ಭುತವಾದ ಸಂಬಂಧ ಇತ್ತು. ಸಿದ್ಧನಾದ ಗುರು ದೀಕ್ಷಾಧಾರವನ್ನು ಮಾಡಬೇಕು ಶಿಷ್ಯನಲ್ಲಿ ಆತ್ಮ ಜಾಗೃತಿ ಉಂಟು ಮಾಡ್ತಾನೆ. ಈ ದೀಕ್ಷಾ ಕ್ರಿಯೆ ಏನು ಬೇಕಾಗ್ತದ ಇದೆ ಬೇರೆ ಸ್ನಾನ ಮಾಡೋದ್ರಿಂದ ಬ್ಯಾಪ್ಟಿಸಮ್ ಅಂದ್ರೆ ಪವಿತ್ರ ಜಲವನ್ನು ಕೊಡೋದ್ರಿಂದ ಪ್ರೋಕ್ಷಣೆ ಮಾಡೋದ್ರ ಮಂತ್ರ ಪಠನೆ ಮಾಡೋದ್ರಿಂದ ಧಾರ್ಮಿಕ ಪಂಗಡದ ಪ್ರತಿಯೊಂದು ಸದಸ್ಯರು ಸ್ವೀಕಾರ ಮಾಡೋದ್ರಿಂದ ಔಪಚಾರಿಕ ದೀಕ್ಷೆ ಆಧ್ಯಾತ್ಮಿಕ ದೀಕ್ಷೆ ಹೀಗೆ ಬೇಕಾದಷ್ಟು ತರ ಇದೆ. ಕೆಲವೆಲ್ಲ ಬೀಜ ಮತ್ತು ಕಿವಿಲ್ ಹೇಳುದು ಒಳಗಡೆ ಆತ್ಮ ಜಾಗೃತಿ ಮಾಡುದು ಸ್ಪರ್ಶದಿಂದ ಶ್ರೀರಾಮಕೃಷ್ಣ ನೋಡಿದಂತೆ ಮಾಡ್ತಾ ಇದ್ರು ಸ್ಪರ್ಶದಿಂದ ಮಾಡ್ತಾ ಇದ್ರು ನಾಲ್ಗೆ ಮೇಲೆ ಬರೀತಾ ಇದ್ರು ಒಬ್ಬೊಬ್ರು ಬಂದ ರೀತಿ ವಿಚಿತ್ರ. ಪರಮಹಂಸರು ಹೀಗೆ ಮಾಡ್ತಿದ್ರು ಅಂತ ಏನಿಲ್ಲ ಆ ಸಂಪೂರ್ಣ ದೃಷ್ಟಿ ಇದ್ದಲ್ಲೇ ಮಾಡ್ತಾ ಇದ್ರು ಬಹಳ ವಿಚಲಿತನಾದಂಗೆ ಒಂದು ರೀತಿ ಹಾಗೆ ಅದಕ್ಕೆ ದ್ವಿಜ ಅಂತ ಕರೀತಾರೆ. ಮೊದಲು ನಾನು ಹುಟ್ಟಾಗ ಒಂದು ರೀತಿ ಗುರುವಿನ ದೀಕ್ಷೆ ಪಡ್ಕೊಂಡ ಮೇಲೆ ಮಂತ್ರ ದೀಕ್ಷೆ ಪಡ್ಕೊಂಡು ಆದ್ಮೇಲೆ ಹೊಸ ಜನ್ಮ ಈ ವ್ಯಾವಹಾರಿಕ ಜನ್ಮದಿಂದ ಆಧ್ಯಾತ್ಮಿಕ ಜನ್ಮಕ್ಕೆ ಹೋಗ್ಬೇಕಾದ್ರೆ ಹೊಸ ಜನ್ಮವನ್ನು ಪಡ್ಕೊಂಡಾಗೆ ಅದಕ್ಕೆ ದೀಕ್ಷಾಗ್ರಹಣ ಕಾಲ ಅಂತ ನಾವು ಬರೀತೀವಿ. ದೀಕ್ಷೆಯ ಶಕ್ತಿ ಜಾಗೃತವಾಗುವುದು ದೇವರಿಗಾಗಿ ಹಂಬಲಿಸುವ ಶುದ್ಧ ಹೃದಯದಲ್ಲಿ. ಯಾವಾಗ ದೀಕ್ಷಾ ವೃತ್ತಿ ಜಾಗೃತ ಆಗೋದು? ನನಗೆ ಕೈವಲ್ಯ ಬೇಕು ಅಂದಾಗ, ನಾನೇನಂತ ತಿಳ್ಕೋಬೇಕು ಅಂತ ಉತ್ಕಟವಾದ ಇಚ್ಛೆ ಇದ್ದಾಗ, ದೇವರಿಗಾಗಿಯೇ ಹಂಬಲಿಸತಕ್ಕಂಥವ್ರಿಗೆ ಶುದ್ಧ ಹೃದಯ ಏನಿಲ್ಲ. ಯಾಕೆಂದ್ರೆ ಅನೇಕ ಉಪನಿಷತ್ ವಾಕ್ಯಗಳನ್ನ ಅಥವಾ ಭಗವದ್ಗೀತೆಯನ್ನ ಭಾಗವತನ ಬಾಯ್ಕೊಂಡು ನಾ ಶುದ್ಧಿ ಆಗೇ ಇಲ್ಲ ಮೇಲೆಲ್ಲ ಹೊಂದ್ಕೊಂಡು ಮಾಡಿದ್ರೆ ಆಗಲ್ಲ. ಯಾಕೆಂದ್ರೆ ಪೂರ್ತಿ ಕ್ಲೀನ್ ಆಗತ್ತ ಕೆಲಸ ನಡೆಯಲ್ಲ ಆಗ್ಬೇಕು. ಅದಕ್ಕೆ ದೈವ ಕೃಪೆ ಗುರು ಕೃಪೆ ಬೇಕಾಗುತ್ತೆ. ಅದಕ್ಕೆ ಶುದ್ಧ ಹೃದಯ ಪತಂಜಲಿಯ ಸಾಧಕರು ಮೂರು ಬಗೆಯಾಗಿ ವರ್ಗೀಕರಿಸ್ತಾರೆ. ಮೃದುವರ್ಗದ ಸಾಧಕರು ಕಠಿಣ ಆಧ್ಯಾತ್ಮಿಕ ಸಾಧನದಲ್ಲಿ ತೊಡಗಲಾರವು. ಮಧ್ಯಮ ವರ್ಗದವರು ಹಿಂದಿನ ವರ್ಗಕ್ಕೆ ಹೆಚ್ಚು ಶ್ರಮಿಸಬಲ್ಲ. ತೀವ್ರ ವರ್ಗದ ಸಾಕ್ಷರು ಸಾಕ್ಷಾತ್ಕಾರಕ್ಕೆ ಎಂತ ಸಾಧನೆ ಬೇಕಾದರೂ ಮಾಡಲು ಸಿದ್ಧ. ಭಗವದ್ ವ್ಯಾಕುಲತೆ ನಿಜವಾಗಿಯೂ ದೈವಾನುಗ್ರಹದ ಚಿಹ್ನೆ. ಭಗವಂತನ ಬಗ್ಗೆ ಬೇಕು ಅಂತ ಇಚ್ಛೆ ಬರಕ್ಕೆ ಅಲ್ಲಿದ್ದಕ್ಕೆ ಶ್ರೀರಾಮಕೃಷ್ಣ ಸರಳತ್ವ ಜೀವನದಲ್ಲಿ ಬರಬೇಕಾದ್ರೆ ಅನೇಕ ಜನ್ಮದ ಪುಣ್ಯ ಫಲ ಬೇಕು ಅಂತ ಹೇಳ್ತಾರೆ. ಸಿಂಪ್ಲಿಸಿಟಿ ಅಂತ ಕರಿತೀವಲ್ಲ, ಫುಲಿಶ್ನೆಸ್ ಅಲ್ಲ, ದಟ್ಟ ಅಲ್ಲ, ಅದು ಎಲ್ಲ ಗೊತ್ತಿರುತ್ತೆ, ಅನೇಕ ಜ್ಞಾನಗಳು ತಿಳ್ಕೊಂಡಿರ್ತಾರೆ, ಆದ್ರೂ ಏನು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಎಲ್ಲೋ ಒಂದು ಎರಡು ಅಚ್ಚರ್ ಕೇಳ್ಬಿಟ್ಟು ನನ್ ಬಿಟ್ಟು ಇನ್ ಯಾರಿಲ್ಲ ಅನ್ನೋದು ಹುಟ್ಟೋ ಯಾರೋ ನನ್ ಉಪದೇಶ ಹೇಳುತ್ತೋ ಪುಸ್ತಕ ಓದ್ಬಿಟ್ಟೋ ನಾನೇ
ಪ್ರಪಂಚದೇ ಮಹಾಪಂಡಿತ ಅಂತ ಹೇಳ್ಕೊಳ್ಳೋದು ಬೇಕಾದ್ರೆ ಅದ್ಭುತ ಬರುತ್ತೆ ಮನುಷ್ಯನಿಗೆ ಅಹಂಕಾರ ಇರೋದ್ರಿಂದ ಅಜ್ಞಾನ ಇರೋದು. ಕೆಲವರು ಇದ್ದಾರೆ ಅವ್ರಿಗೆಲ್ಲವೂ ಗೊತ್ತಿರುತ್ತೆ, ಏನೇನು ಗೊತ್ತಿದ್ದೇ ಇರುತ್ತೆ, ಶಾಂತವಾಗಿರ್ತಾರೆ, ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದಕ್ಕೆ ಆ ರೀತಿ ಶುದ್ಧ ಹೃದಯ ಬರಬೇಕು ಅಂದ್ರೆ, ಆ ರೀತಿ ಸರಳತ್ವ ಬರಬೇಕು ಅಂದ್ರೆ ನಮ್ಗೆ ಇಷ್ಟು. ಅದಕ್ಕೆ ಮೃದು ವರ್ಗದ ಸಾಧಕ ಕಠಿಣ ಸಾಧನೆಗಳು ಮಾಡಕ್ಕಾಗಲ್ಲ ಅವನಿಗೆ. ಮಧ್ಯಮ ವರ್ಗದಲ್ಲಿ ಸ್ವಲ್ಪ ಶ್ರಮ ಮಾಡ್ತಾನೆ, ಬೇಗ ಹೇಳ್ಬೋದು, ಜಪ ಮಾಡ್ಬೋದು, ಮಾಡ್ಬೋದು. ಇನ್ನೊಬ್ಬ ಇದ್ದಾನೆ ಅವನು ಕಠಿಣ ಸಾಧಕ ಮೂರನೇನು, ಅವನು ಏನ್ ಬೇಕಾದ್ರು ಮಾಡ್ತಾನೆ, ದೇಹ ಧರಿಸಬಹುದು ಬಿಡಿ, ಆದ್ರೆ ತನ್ ಬೇಕಾಗುತ್ತೆ ಏನ್ ಬೇಕೋ ಅದ್ ಬೇಕಾಗುತ್ತೆ. ಅದಕ್ಕೋಸ್ಕರ ದೀಕ್ಷೆಯ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಅನಿಸಿರ್ಬೋದು, ಅದು ಹೇಳ್ತಾರೆ ಸಿದ್ಧ ಗುರುವಿನಿಂದ ಪಡೆದ ಮಂತ್ರ ನಿಷ್ಫಲವಾಗುವುದಿಲ್ಲ. ಶಿಷ್ಯನಿಗೆ ಕೊಟ್ಟ ಆಧ್ಯಾತ್ಮಿಕ ಶಕ್ತಿ ಕಾಲಕ್ರಮೇಣ ಅವನನ್ನು ಪರಿವರ್ತಿಸುವುದು. ಅದೆಂತ ಕಠಿಣ ಆಗಿರಲಿ, ಸರಿಯಾದ ಗುರು ಸಿಕ್ಬಿಟ್ಟ ಅಂದ್ರೆ ಅವನ ಗುರುವಿನ ತಪ್ಪಿಸ್ಕೊಳ್ಳೋ ಸಾಧ್ಯನೇ ಇಲ್ಲ. ಎಷ್ಟೇ ಚಂಡಿ ಆದ್ರೂ ಸರಿ ಬಂದೇ ಬರ್ತಾನೆ. ನರೇಂದ್ರ ಏನ್ ಹೇಳ್ತಾ ಇದ್ದ ಗುರುಮಾರನಿಗೆ, ನಿಮ್ದು ಆಗಿರೋ ದರ್ಶನ ಇಲ್ಲ, ನಿಮ್ ಮೆಂಟಲ್ ಪ್ರಾಬ್ಲಮ್, ಕಾಳಿ ಕಲ್ಲು, ನಾನು ಬ್ರಹ್ಮ ಸಮಾಜದಲ್ಲಿರ್ತಕ್ಕಂಥ ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಅದ್ರಿಗಿತ್ತು. ಕೊನೆಗೆ ಹೇಳಿದ್ರೆ ಇಲ್ಲೇ ಬಂದ್ರೆ ಅಳತಿಯ ಒಂದು ದಿವಸ ನೀನು ಅಂತ. ಯಾಕೆಂದ್ರೆ ನಮ್ಗೆ ಏನ್ ಈಗ ತಿಳ್ಕೊಂಡ್ಬಿಡ್ತು ಅದೇ ಸತ್ಯ ಅಂದಾಗ ಬಾಯಿಗೆ ಬಂದದ್ದೆಲ್ಲ ಮಾತಾಡ್ತೀವಿ. ಯಾಕೆಂದ್ರೆ ಅಜ್ಞಾನ ಇರೋದ್ರಿಂದ ಯಾವಾಗ ಒಂದೊಂದಾಗಿ ಒಂದೊಂದಾಗಿ ತಿಳಿಯಾಗ್ತಾ ಹೋಗ್ತದೋ ಸತ್ಯ ದರ್ಶನವಾಗ್ತದೆ ನಮಗೆ. ಸತ್ಯ ಆದಾಗ ನಮ್ಮಲ್ಲೇ ಆಗ್ತಕ್ಕಂಥ ಪರಿವರ್ತನೆ ಹೇಳ್ಬೇರೆ. ಅದರಿಂದ ನಮ್ಗೆ ಕೇವಲ ದೃಷ್ಟಿ, ಸ್ಪರ್ಶ ಅಥವಾ ಓಂಕಾರ, ಶಬ್ದ ಇದರಲ್ಲೇ ನಮಗೆ ಬೇಕಾದಷ್ಟು ಸಿದ್ಧರುತ್ತೆ. ಕೊನೆಗೆ ಶ್ರೀರಾಮ್ ಹೇಳ್ತಾರೆ ಶುದ್ಧ ಮನಸ್ಸೇ ಗುರುವಾಗುತ್ತದೆ. ಕೊನೆ ಪರಿವರ್ತನೆ ಬಂದು ಅನೇಕ ಸಾಧನೆಗಳು ಮಾಡಿ ಜಪ ತಕ್ಕೊಂಡು ತ್ಯಾಗ ವೈರಾಗ್ಯಗಳು ಬಂದು ಶುದ್ಧ ಹೃದಯ ಆದ್ಮೇಲೆ ನಿಮ್ಮ ಮನಸ್ಸಿಗಿಂತ ಮಿಗಿಲಾದ ಗುರುವಿಲ್ಲ. ಮಾನವ ಗುರು ಯಾವಾಗಲೂ ಸಿಗೋದಿಲ್ಲ, ಶ್ರೇಷ್ಠ ಗುರು ಯಾವಾಗಲೂ ಸಿಗ್ತಾರೆ. ನಿಮ್ಮ ಮನಸ್ಸೇ ಗುರು ಆಗುತ್ತೆ. ಯಾವಾಗ? ಅನೇಕ ವರ್ಷಗಳು ಸಾಧನೆ ಮಾಡಿರ್ಬೇಕು, ತಪಸ್ಸು ಮಾಡಿರ್ಬೇಕು, ಅಹಂಕಾರ ತ್ಯಾಗ ಮಾಡಿರ್ಬೇಕು, ಸ್ವಾರ್ಥದ ವಾಸನೆ ಇರಬಾರ್ದು, ವಾಸನಾಕ್ಷಯ ಆಗಿರ್ಬೇಕು. ಆವಾಗ ಒಳಗಡೆ ಇರ್ತದೆ, ಇಲ್ಲಾಂದ್ರೆ ನಾವು ಮೆಡಿಯಸ್ ಕೊಡುತ್ತೆ, ನನ್ಗೇನೋ ಕೇಳುತ್ತೆ, ನನ್ಗೇನೋ ಕಾಣಿಸ್ಕೊಳ್ತಾ ಇದೆ. ಈ ತರ ಹಾದಿ ತಪ್ಪಿಸೋದು ಉಂಟು. ಇದೆಲ್ಲ ಕ್ವಾಲಿಟೀಸ್ ಇರ್ಬೇಕು ನನ್ನ ಹತ್ರ. ಯಾರನ್ನ ನಮ್ಮ ಹೊಗಳಿದ್ರೇ ತಡ್ಕೊಳಕ್ಕಾಗಲ್ಲ, ತೆಗಳಿದ್ರು ಇನ್ನೂ ಆಗ. ಅಂದ್ರೆ ಮನಸ್ಸು ಎಷ್ಟು ದುರ್ಬಲ ಆಗಿದೆ ನೋಡಿ. ಯಾರು ಹೊಗಳಿದ್ರೆ ಸಾಕು ಆಗ್ಲೇ ನಾವು ಮೇಲೋಗ್ತೇವೆ, ಯಾರು ಬೈದ್ಬಿಟ್ರೆ ಸಾಕು ಡಿಪ್ರೆಷನ್ ಕೊಡುತ್ತೆ. ಈ ರೀತಿ ದುರ್ಬಲವಾಗಿರ್ತಕ್ಕಂಥ ಮನಸ್ಸು ಸಾಕ್ಷಾತ್ಕಾರದ ಮಟ್ಟಿಗೆ ಏರಿಸಬೇಕು ಅಂದ್ರೆ ಗುರುವಿನ ಅವಶ್ಯಕತೆ ಎಷ್ಟೊಂದಿದೆ. ನಾವು ಯಾವುದೋ 5000 ವರ್ಷಗಳ ಹಿಂದೆ ನಡೆದದ್ದು ಬೇಕಾಗಿಲ್ಲ, ಇವತ್ತು ನಮ್ಮ ನಮಗೆ ಬೇಕಾಗಿದೆ. ಈ ಗುರು ಪೂರ್ಣಿಮೆ ಮಹತ್ವದಲ್ಲಿ ನನ್ನ ಮನಸ್ಸಿನ ಸ್ಥಿತಿ ನಾನೇನಾಗ್ಬೇಕು, ಗುರು ಉಪದೇಶ ಹೇಗೆ ಪಡ್ಕೋಬೇಕು, ನನ್ನ ಮನಸ್ಸು ಹೇಗಾಗಬೇಕು, ಅದಕ್ಕೆ ಪ್ರಾರ್ಥನೆ ಧ್ಯಾನಗಳ ಮೂಲಕ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಂಡಾಗ ಒಳಗಿನಿಂದ ಮಾರ್ಗದರ್ಶನ ಸಿಗುತ್ತದೆ. ನಾನು ಪರಿಶುದ್ಧಿ ಆಗಕ್ಕೆ ಪ್ರಯತ್ನ ಪಟ್ಟಿರ್ಬೇಕು. ಯಾರೋ ಏನೋ ತಗೊಂಡ್ರು, ನಾನು ಅವ್ರಿಗೆ ದುಡ್ಕೊಂಡ್ಬಿಟ್ಟೇನೋ ವಸ್ತುಗಳು ತಗೊಂಡ್ಬರ್ಬೋದು, ಆದ್ರೆ ಮನಸ್ಸಿನ ರೆಡಿ ಮಾಡಬೇಕು ಅಂದ್ರೆ, ಮನಸ್ಸನ್ನು ತಯಾರಿ ಮಾಡ್ಕೋಬೇಕು ಅಂದ್ರೆ ನಿಜವಾದ ಪರಿಶ್ರಮ ಇದ್ರೇನೆ. ಮನಸ್ಸು ಹೇಗೆ ಅಂತರ್ಗುರು ಆಗುತ್ತದೆ? ಗುರುವಿಗೆಲ್ಲ ಗುರುವಾದ ಜ್ಞಾನಮಯನಾದ ಪರಮಾತ್ಮ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೋ ನಾಲೆಡ್ಜ್ ಕಮ್ಸ್ ಫ್ರಮ್ ಅವರ್ ಸೈಡ್, ಎವ್ರಿಥಿಂಗ್ ವಿದ್ ಇನ್ ಯು. ಸತ್ಯ ಅದು. ನಮ್ಮೆಲ್ಲರ ಮನಸ್ಸಲ್ಲೂ ಅನಂತ ಜ್ಞಾನ ಇದೆ, ಅದು ಓಪನ್ ಮಾಡಕ್ ಗೊತ್ತಿಲ್ಲ ನಮ್ಗೆ. ಯಾಕಂದ್ರೆ ಎಲ್ಲರ ಹೃದಯದಲ್ಲೂ ಅವನೇ ಇದ್ದಾನೆ. ಆದ್ರಿಂದ ಅಂತರ್ಗುರು ಇದ್ದಾನೆ, ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅದಕ್ಕೆ ನಾವೇನ್ ಮಾಡಬೇಕು? ನೈತಿಕ ಜೀವನ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬಿ ಎ ಜೆಂಟಲ್ಮ್ಯಾನ್ ಫಸ್ಟ್, ದೆನ್ ಸ್ಪಿರಿಚುಯಾಲಿಟಿ. ನಾನು ಸಜ್ಜನಾಗದಲ್ಲೇ ಫೇಲ್ಯೂರು, ಸಜ್ಜನಿಕೆನೇ ಇಲ್ಲ. ಈಗ ಆಧ್ಯಾತ್ಮಿಕ ಪುರುಷ ಆಗಲ್ಲ ಹೇಗೆ? ಫಸ್ಟ್ ಕ್ವಾಲಿಫಿಕೇಶನ್ ಸಜ್ಜನರ ನೀನು. ನೀ ದೇವ್ರ ನಂಬ್ತೀಯೋ ಬಿಡ್ತೀಯೋ, ಧಾರ್ಮಿಕತೆಯೋ ದೇವರಲ್ಲಿ ಸಜ್ಜನನ. ಅದಕ್ಕೆ ನೈತಿಕ ಜೀವನ, ಪ್ರಾರ್ಥನೆ,
ಧ್ಯಾನಗಳ ಮೂಲಕ ಮನಸ್ಸನ್ನು ಪರಿಶುದ್ಧವಾದಾಗ ಅದು ಆಂತರಿಕ ಭಗವತ್ ಜ್ಯೋತಿಯೊಡನೆ ಸಂಪರ್ಕವನ್ನು ಪಡೆಯುತ್ತದೆ. ಶುದ್ಧ ಮನಸ್ಸು ದಿವ್ಯ ಜ್ಞಾನದ ಕಡೆಗೆ ಹರಿಯುವ ನಾಳೆ ಇದ್ದಂತೆ ಕೆನಾಲಿದ್ದಾಗೆ ಶುದ್ಧವಾದ ಮನಸ್ಸು ಭಗವಂತ ಕಡೆಗೆ ಹರಿಯೋ ಕೆನಾಲಿದ್ದಾಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಒಂದು ನೇರವಾಗಿ ಗುರುಗಳೆಲ್ಲರೂ ಗುರುವಿನಿಂದ ಪಡೆಯುವುದು ನೇರವಾಗಿ ಗುರುಗಳೆಲ್ಲರ ಗುರುವಿನಿಂದ ಪಡೆಯುವುದು ಯಾವುದು ಗುರುಗಳೆಲ್ಲರ ಗುರು ಅಂದ್ರೆ ಯಾರು ಆತ್ಮನೇ. ನಿಮಗೆ ಹಸಿವಾಗದೆ ಹೋದ್ರೆ ಎಲ್ಲೂ ಸಿಗಲ್ಲ. ಇವತ್ತು ನಮ್ ನಮ್ ಯೋಗ್ಯತೆಗನುಸಾರ ನಮ್ಗೆ ಸಿಕ್ಕಿದ್ದಾರೆ. ಎಷ್ಟೆಷ್ಟು ನಾವು ತೀವ್ರವಾಗಿದ್ದೀವೋ ಯಾವ್ಯಾವ ರೀತಿಯ ನಮ್ಮ ಸಂಕಲ್ಪಗಳಿದೆಯೋ ಅದಕ್ಕೆ ತಕ್ಕಂತೆ ಎಲ್ಲ ಸಿಕ್ಕಿದೆ. ತೀವ್ರವಾದ್ರೆ ಅದಕ್ಕೆ ತಕ್ಕಂತೆ ಸಿಗುತ್ತೆ. ಅದರಿಂದ ನಾವು ಪ್ರತಿಯೊಬ್ರು ಬ್ರದರ್ ಲಾರೆನ್ಸ್ ಅಂತ ಒಬ್ಬಿದ್ದ ಪ್ರೆಸೆನ್ಸ್ ಆಫ್ ಗಾಡ್ ಬಗ್ಗೆ ಅವನು ಅನೇಕ ವರ್ಷಗಳು ಅಡುಗೆ ಮನೆಯಲ್ಲಿ ಅಡುಗೆ ಬಟ್ಟ ಕಾಣಬಹುದು. ಅವನು ಮನಾಸ್ಟ್ರಿಯಲ್ಲಿ ಮನಾಸ್ಟ್ರಿ ಅಂದ್ರೆ ಸನ್ಯಾಸಿಗಳು ಕ್ರಿಶ್ಚಿಯನ್ ಸನ್ಯಾಸಿಗಳು ಇರುವುದನ್ನು ಕಾಣ್ತಾರೆ ಅಡುಗೆ ಮನೆಯಲ್ಲಿದ್ದ. ಅವನೇನಂತ ಒದ್ದನಲ್ಲ ಆದ್ರೆ ಗಮನಿಸ್ತಾ ಇದ್ದ ಅವನು ನೇಚರ್ ಗಮನಿಸ್ತಾ ಇದ್ದ. ಗಿಡಗಳಲ್ಲಿ ಎಲೆಗಳನ್ನೆಲ್ಲ ಬಿದ್ದೋಗ್ಬಿಟ್ಟು ಚಳಿಗಾಲದಲ್ಲಿ ಬರೀ ಸ್ನೋ ಏನಿಲ್ಲ. ಆಮೇಲೆ ಬಿಸಿಲು ಬಂದು ಕರಗಕ್ಕೆ ಶುರು ಆದ್ರೆ ಹೊಸ ಚಿಗುರುಗಳು ಬರ್ತದೆ, ಹಸಿರೆಲೆಗಳು ಕೆಂಪೆಲೆಗಳು ಹೂಗಳಾಗುತ್ತೆ, ಹಣ್ಣುಗಳು ಬಿಡುತ್ತೆ, ಮತ್ತೆ ಎಲ್ಲ ಹೋಗುತ್ತೆ. ಹಾಗೆ ಯೋಚನೆ ಮಾಡ್ದ ಇದೆಲ್ಲ ನಿಯಮವಾಗಿ ನಡಿಬೇಕಾದ್ರೆ ಈ ಒಂದು ಪ್ರಪಂಚದಲ್ಲಿ ಯಾವುದೋ ಅನಂತ ಶಕ್ತಿ ಇದೆ ಅಂತ ಗೊತ್ತಾಯ್ತು ನಮಗೆ. ಸುಮ್ಮನೆ ವೀಕ್ಷಣೆ ಮಾಡ್ತಾ ಯಾಕೆ ನಮ್ಗೆ ಆ ಮನಸ್ಸಿನಲ್ಲಿ ಅನೇಕ ವರ್ಷಗಳು ಅಡುಗೆ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದ ಬ್ರದರ್ ಲಾರೆನ್ಸ್ ಅಂತ. ಅದ್ ನೋಡ್ತಾ ನೋಡ್ತಾ ನಮ್ಮಲ್ಲಿ ಅವಧೂತ ಇದೆ ಅವಧೂತ 24 ಜನ ಗುರುಗಳು ಅಂತ. ಅವ್ರಿಗೆಲ್ಲ ಏನಂದ್ರೆ ತಮ್ಮ ಮನಸ್ಸೇ ಗುರು ಅಂತಂದ್ರೆ ಸುಳ್ಳು ಕಪಟ ವಂಚನೆ ಇಲ್ಲ ಮನಸ್ಸಲ್ಲಿ, ನಾಟಕೀಯತೆ ಇಲ್ಲ, ಹಿಪೋಕ್ರೆಸಿ ಇದ್ವಿ, ಆಶಾಭೂತಿ ತನ ಇಲ್ಲ. ಅದು ನಮ್ಮಲ್ಲಿ ಬಂದ್ರೆ ನಮ್ಗೆ ಪ್ರತಿಯೊಂದನ್ನು ಗುರು ಕಾಣ್ಬೋದು ನಾವು. ಅದು ನಮಗೆ ಬರ್ಬೇಕು. ಅವಾಗ ಏನಾಗುತ್ತೆ, ಏನ್ ನೋಡಿ ನೀವು ಅಲ್ಲೋಗಿ ಕಲಿತೀರ, ಕೇಳಿ ಕಲಿತೀರ. ಯಾಕಂದ್ರೆ ಸತ್ಯ ಸುಲಭ, ಆದ್ರೆ ನೋಡುವಂತ ಯೋಗ್ಯತೆ ಪಡ್ಕೋಬೇಕಲ್ಲ, ಅದು ನೋಡೋದು ನಮ್ಗೆ ಬೇಕಾಗುತ್ತೆ. ಅದಕ್ಕೆ ಅತ್ಯಂತ ಮುಖ್ಯ ಸತ್ಯ ಅಂತಕ್ಕಂಥದ್ದು ಎಷ್ಟು ಸತ್ಯ ಅಂದ್ರೆ ಅದಕ್ಕೆ ಸರಿಸಮ ಅನ್ನೋದು ಸತ್ಯಕ್ಕೆ ಇನ್ನೊಂದು ಇಲ್ವೇ ಇಲ್ಲ. ಯಾಕಂದ್ರೆ ಹೇಗೆ ನಮ್ಮ ಈ ಒಂದು ಸೋಲಾರ್ ಸಿಸ್ಟಮ್ ಸೂರ್ಯನೇ ಅತ್ಯಂತ ಪ್ರಧಾನನೋ ಶ್ರೇಷ್ಠನೋ ಹಾಗೆ ಪ್ರತಿಯೊಂದು ಇದ್ರಲ್ಲೂ ಹಾಗೆ. ಆದರೆ ಗುರುವಿನ ನಿಜವಾದ ಮಹಾಗುರು ಅಂತ ಯಾರಪ್ಪ, ನಮ್ಮ ರಾಮಕೃಷ್ಣ ವಿವೇಕಾನಂದ ಪರಂಪರೆಯಲ್ಲಿ ಶ್ರೀರಾಮಕೃಷ್ಣರು ವಿವೇಕಾನಂದರು ಸ್ವಾಮಿ ಬ್ರಹ್ಮಾನಂದರು ಹೇಳಿರ್ತಕ್ಕಂಥ ಕೆಲವು ವಾಕ್ಯಗಳಲ್ಲಿ ಗುರು ಹೇಗಿರ್ತಾನೆ ಅಂತ ಹೇಳ್ತಾರೆ. ತಂದ ದೇಹ ಬಾಳಲಿ ಬೀಳಲಿ, ಗುರು ನೋಡಿ ತನ್ನ ಬಗ್ಗೆ ಯೋಚನೆ ಇಲ್ಲ, ತನ್ನ ದೇಹ ಬಾಳಲಿ ಬೀಳಲಿ. ಯಾವನು ತನ್ನ ಪ್ರತಿಯೊಬ್ಬ ಶಿಷ್ಯನ ಸಾಕ್ಷಾತ್ಕಾರ ಪಡೆಯಿಕೊಳ್ಳುವ ತನಕ ನೋಡಿಕೊಳ್ಳುತ್ತಾನೆಯೋ ಅವನೇ ಶ್ರೇಷ್ಠವಾದ ಗುರು. ಶ್ರೀರಾಮಕೃಷ್ಣ ಹೇಳಿದರೆ ಕೇಳಿದ ತಕ್ಷಣ ಮಾತ್ರೆ ಬರ್ಕೊಟ್ಬಿಟ್ಟು ದುಡ್ಡಿಸ್ಕೊಂಡು ಹೋಗಂತ ಕಳಿಸ್ತಾರಂತಾರೆ ವೈದ್ಯ. ಇನ್ನಪ್ಪ ಬರ್ಕೊಟ್ಟದ ಮಾತ್ರೆ ತಗೋಬಾರಿ ಸರಿಯಾಗಿ ತಗೊಂಡಿದ್ಯಾಳ್ವಾ, ಇದು ಇಷ್ಟೊಂದು ಇಷ್ಟೊಂದು ತಗೋಬೇಕು ಅಂತ ಹೇಳಿ ಕಳಿಸ್ತಾರೆ. ಮೂರನೇ ನೋಪಿದ್ರೆ ತಗೋಬಾರಿ ಅಂತ ಓಪನ್ ಮಾಡಿ ಕುಡಿಯಲ್ಲಾದ್ರೂ ಬಿಡದೆ ಕುಡಿಸಿ ಇಷ್ಟಂಟೆ ಇಷ್ಟಂಟೆ ಮನೆಯಲ್ಲಿ ಕಳೆದು ಹೇಳಿ ಕಳಿಸ್ತದೆ. ಅದೇ ಮತ್ತು ಕುಡಿಸ್ತಾನೆ ನೋಡಿ ಮೂರು ತರ ಕೆಳಗೆ. ಒಬ್ಬ ಸುಮ್ಮನೆ ಏನೋ ಕಾಯಿಲೆ ಇದ್ದ ತಕ್ಷಣ ತಗೋ ಕೊಡ್ಬಿಟ್ಟು ಕಳಿಸ್ತ ಅಷ್ಟೇ, ಅವನು ಅಧಮ ವೈದ್ಯ ಅಂತ. ಎರಡನೇ ಇದ್ದಾನೆ ಅವನು ಬರ್ಕೊಟ್ಬಿಟ್ಟು ಸರಿಯಾಗಿ ಬರ್ಕೊಟ್ಟು ತಗೊಂಡಿದ್ಯಾ ಇಲ್ವಾ ಅಂತ ಕರ್ಸಾದ್ಮೇಲೆ ನೋಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೊಂಡು ಹೇಳಿ ಕಳಿಸ್ತಾನೆ, ಅವನು ಮಧ್ಯಮ ವೈದ್ಯ. ಮೂರನೇ ಇದ್ದಾನೆ ತಂದೆ ಇಟ್ಕೊಡ್ತಾನೆ ತರಿಸ್ತಾನೆ ಹಾಕ್ಬಿಟ್ಟು ಕುಡಿಸ್ತ ತಂದೆಗೆ ಹಾಕಿ ಕುಡಿಸ್ ಕಳಿಸ್ತಾನೆ, ಅವನು ಉತ್ತಮ ವೈದ್ಯ. ಹಾಗೆ ಶ್ರೇಷ್ಠ ಗುರು ಅಂದ್ರೆ ತನ್ನ ಶಿಷ್ಯರಿಗೆ ಆತ್ಮ ಸಾಕ್ಷಾತ್ಕಾರ ಆಗತಕ್ಕೂ ಅವನಿಗೆ ಪುರುಸತ್ತೆ ಇಲ್ಲ, ತನ್ನ ಶಿಷ್ಯರನ್ನೂ ಸಾಕ್ಷಾತ್ಕಾರ ಪಡ್ಕೊಳ್ಳೇಬೇಕು, ಅವನೇ ಶ್ರೇಷ್ಠ ಗುರು. ಈ ಯುಗದ ಒಂದು ವೈಶಿಷ್ಟ್ಯವೆಂದರೆ ಗುರುವಾದವನು ಶರೀರ ತ್ಯಾಗ ಮಾಡಿದ ಮೇಲೂ ಶಿಷ್ಯರಿಗೆ ಮಾರ್ಗದರ್ಶನ ಮಾಡ್ತಾನೆ ನೋಡ್ತಾನೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಸ್ವಾಮಿ ಬ್ರಹ್ಮಾನಂದ್ರೆ, ಸ್ವಾಮಿ ವಿವೇಕಾನಂದ್ರೆ. ಶರೀರ ತ್ಯಾಗ ಆದ್ಮೇಲೆ ಅವರ 16 ಶಿಷ್ಯರಿಗೆ ಬೇಕಾದಷ್ಟಕ್ಕೆ ಯಾರ್ಯಾರು ಓದಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಯಾಕೆ ಹೋಗ್ತೀರಾ, ಇದೇ ಆಶ್ರಮಕ್ಕೊಬ್ರು ಕೃಷ್ಣ ಶಾಸ್ತ್ರಿಗಳು ಅಂತ ಬರ್ತಿದ್ರು.
ಏಕದಲ್ಲೆಲ್ಲ ಐತೆ ಅಂತ ಮುಗುಂದೂರು ಸ್ವಾಮಿಗಳು ಪುಸ್ತಕ ಬರೆದಿದ್ದಾರೆ. ಅವರಲ್ಲಿ ಒಂದು ಕತೆ ಇದೆ, ಅದು ಎಷ್ಟು ಮಟ್ಟಿಗೆ ಅಂದ್ರೆ ಬಹಳ ವರ್ಷಗಳ ಹಿಂದೆ ಏನಲ್ಲ, 1965 ನಲ್ಲೇನೋ ಅವರು ದೇಹತ್ಯಾಗ ಮಾಡೋದು ಅಂತ ಕಾಣುತ್ತೆ. ಅವರು ಕೃಷ್ಣಶಾಸ್ತ್ರಿ ಇತ್ತೀಚೆಗೆ ಹೋದರು, ಅವರೇ ಬರ್ತಿರೋ ಪುಸ್ತಕ. ಅವ್ರಿಗೆ ಸ್ನೇಹಿತ ಇದ್ದಂತೊಬ್ಬ, ಅವರು ಈ ಜಾತಕದಲ್ಲಿ ಬಹಳ ನಂಬಿಕೆ ಅವರಿಗೆ. ಅದಕ್ಕೆ ಅವರೇನೇ ಜಾತಕದಲ್ಲಿ ಬಂದಿದ್ದೋ ಅದೆಲ್ಲ ಜೀವನದಲ್ಲಿ ಆಗ್ತಾ ಇತ್ತು, ತುಂಬಾ ನಂಬಿಕೆ ಅವರಿಗೆ ಜಾತಕದಲ್ಲಿ ಬರೆದಿರೋದೆಲ್ಲ ಆಗುತ್ತೆ ಅಂತ. ಸುಮಾರು 75% ಎಲ್ಲ ಆಗಿದೆ, 25% ಆಗಿದೆ ಇರ್ಬೋದು, ಆದ್ರೂ ಅವ್ರಿಗೆ 75% ಎಲ್ಲ ಜಾತಕ ಬರೆದಿದ್ದಾರೆ ಅಂತ ನಂಬಿಕೆ. ಅವರು ದೊಡ್ಡ ಕುಟುಂಬ.